ನಮಸ್ಕಾರ ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬಾರಿ ಸ್ನೇಹಿತರೆ ನಾವಿವತ್ತು ಆಲೂ ಸಮೋಸ ಹೆಂಗೆ ಮಾಡೋದಂತ ನೋಡೋನು ಮಕ್ಕಳಿಗೆ ಅಗದಿ ಇಷ್ಟವಾದ ತಿನಿಸ್ ಅಂತ ಹೇಳ್ಬೋದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಈ ವಿಡಿಯೋ ಕೊನೆ ತನಕ ನೋಡಿರಿ ನಡು ಸ್ಕಿಪ್ ಮಾಡಿಬಿಟ್ರಿ ನಾನು ಇದಕ್ಕೆ ಏನೇನು ತೊಗೊಂಡಿನಿ ಮತ್ತು ಹೆಂಗೆ ಮಾಡೀನಿ ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಬಟಲ್ದಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ಮೊದಲು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಫ್ಲೆಕ್ಸ್ ಮತ್ತು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಚೆಂದಂಗಿ ನಾದ್ಕೋತೀನಿ ಇದು ಸ್ವಲ್ಪ ಗಟ್ಟಿ ಗಟ್ಟಿನಾತ್ಕೋಬೇಕು ತಿಳುವಾಗೇನಾದಬಾರ್ದು ಗಿಟ್ ಗಟ್ಟಿನಾದಬೇಕು ಸ್ವಲ್ಪ ಗಟ್ಟಿ ನಾದಿದ್ರೆ ಸಮೋಸ ಏನಾಗ್ತವಲ್ಲ ಕ್ರಿಸ್ಪಿ ಇಲ್ಲಿಕಂದ್ರೆ ಮೆತ್ತಗೆ ಮೆತ್ತಗಾಗ್ತವೆ ಬಹಳ ನಾವು ಮೆದುವಾಗಿ ಮೆತ್ತಗೆ ನಾದ್ಕೊಂಡ್ರೆ ಚಪಾತಿ ಹಿಟ್ಟಿನಕಿತ್ತೂ ಅಗದಿ ಗಟ್ಟಿ ಇರಬೇಕು ಪೂರಿ ಹಿಟ್ಟಿನಂಗೆ ಪೂರಿ ಹಿಟ್ಟಿಣ್ಕಿನ್ನೂ ಸ್ವಲ್ಪ ಗಟ್ಟಿನೇ ಇರಬೇಕು ಆ ಥರ ಇದನ್ನು ಗಟ್ಟಿ ನಾವು ನಾತ್ಕೋಬೇಕು ಈಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆಂದಂಗ ಗಟ್ಟಿಯಾಗಿ ಇದನ್ನು ಹಿಟ್ಟ ನಾಲ್ಕು ಕೊಟ್ಟಿನಿ ನಾಡ್ಕೊಂಡು ಆದ ನಂತರ ನಾನು ಇದನ್ನು ಮುಚ್ಚಿ ತೆಗ್ದಿಡ್ತೀನಿ ಅಲ್ಲಿವರೆಗೂ ನಾವು ಇದಕ್ಕೆ ಒಳಗ ಸ್ಟಫಿಂಗಕ್ಕೆ ಎಣ್ಣೆನು ತೊಗೊಂಡಿನಂತ ನೋಡೋನು ಬರ್ರಿ ಈಗ ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಮಿದ್ದಿ ಮುಚ್ಚಿ ಇಟ್ಬಿಡೋನು ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದವರು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವರು ಮರೀದೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಬೆಲ್ ಐಕೌನ್ ಪ್ರೆಸ್ ಮಾಡಿರಿ ಫಸ್ಟಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತು ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಈಗ ಇದು ಹಿಟ್ ಎಲ್ಲ ಮ್ಯಾಗ ಒಂದು ಸ್ವಲ್ಪ ಮುಚ್ಚಿ ನಾವು ತೆಗೆದಿಟ್ಬಿಡು ಈಗ ಆಮೇಲೆ ಇದಕ್ಕೆ ನಾವು ಸ್ಟಫಿಂಗಕ್ಕೆ ಎಣ್ಣೆ ತೊಗೊಂಡಿವಂತ ನೋಡೋಣ ಬರ್ರಿ ನಾನಿಲ್ಲಿ ಬಟಾಟಿ ತೊಗೊಂಡಿನಿ ಕುದಿಸಿದ್ದು ಚೆಂದಂಗೆ ಕುದಿಸಿ ಸ್ಮ್ಯಾಶ್ ಮಾಡಿದ್ದು ಒಂದು ಎರಡು ಬಟಾಟಿ ತೊಗೊಂಡಿನಿ ಈ ಥರ ಆಗದಿ ಮೆತ್ತಗ ಮಾಡಿ ಇಟ್ಕೊಬೇಕಿದ್ನ ನಂತರ ಇದಕ್ಕೆ ಎಣ್ಣೆ ಹಾಕೊಂಡಿನಿ ಅಂದರೆ ಒಂದು ಅರ್ಧ ಚಮಚೆಯಷ್ಟು ಕೆಂಪು ಖಾರದ ಪುಡಿ ಅರ್ಧ ಒಂದು ಚಿಟಿಕೆ ಅಷ್ಟು ಅರ್ಶಿಣ ಪುಡಿ ಒಂದು ಚಿಟಿಕೆಯಷ್ಟು ಗರಂ ಮಸಾಲ ಒಂದು ಅರ್ಧ ಚಮಚೆ ಧನಿಯಾ ಪುಡಿ ಒಂದು ಚಿಟ್ಕಿ ಜೀರಿಗೆ ಪುಡಿ ಅರ್ಧ ಚಮಚ ಚಾಟ್ ಪುಡಿ ಚಾಟ್ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಗಾರ್ಲಿಕ್ ಪೇಸ್ಟ್ ಮತ್ತು ಜಿಂಜರ್ ಪೇಸ್ಟ್ ಇದಾದ ನಂತರ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿದ್ದು ಕೊತ್ತಂಬರಿ ಇಷ್ಟೆಲ್ಲ ಹಾಕ್ಕೊಂಡು ಚೆಂದಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು ಇದನ್ನು ಮಾಡಿ ನಾ ಅಗ್ದಿ ಜಟ್ಪಟ್ಟಂತ ನಾವು ಒಂದು ಹತ್ತು ನಿಮಿಷ ಒಳಗೆ ಇದನ್ನ ಮಾಡ್ಕೋಬೋದು ಮದನಿಯೊಳಗೆ ಮೈದಾ ಹಿಟ್ಟೊಂದು ಮತ್ತು ಒಂದೆರಡು ಬಟಾಟೆ ಇದ್ರೆ ನೀವು ಈ ಥರ ಅಲೂ ಸಮೋಸ ಮಾಡಿ ಮಕ್ಕಳಿಗೆ ಕೊಡ್ಬೋದು ಬಿಸಿ ಬಿಸಿಯಾಗಿ ಅಗ್ದಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮನಿಯೊಳಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳೀಗ ಏನು ಕೊಟ್ಟರು ತಿನ್ನಂಗಿಲ್ಲ ಅದಕ್ಕೆ ಮಕ್ಕಳಿಗೆ ಮಾಡಿ ಕೊಡ್ಬೋದು ಕೊಡ್ಬೋ ಕೊಡೋದು ಅಂತ ನಾವು ಹೇಳ್ತೇವೆ ಈ ಥರ ಎಲ್ಲ ರೋಲ್ ಮಾಡಿ ಇಟ್ಕೋಬೇಕು ಅನ್ನೋದಿಲ್ಲ ರೌಂಡಾಗೆ ನಾನು ಇದನ್ನೆಲ್ಲ ಈ ಥರ ಮಾಡ್ಕೊಂಡಿನೀಗ ಮಾಡ್ಕೊಂಡ ನಂತರ ಇದನ್ನು ನಾವೀಗ ತಿಡೂನು ಬರ್ರಿ ಇದೇನು ತೊಗೊಂಡಿನಲ್ಲ ಹಿಟ್ಟ ನಾದಿನೆಲ್ಲ ಅದರೊಳಗೆ ನಾನು ಎರಡು ಉಳ್ಳಿ ಮಾಡ್ಕೋತೀನಿ ಅಂದರೆ ಎರಡು ಭಾಗ ಮಾಡಿಕೊಂಡು ಎರಡು ಉಳ್ಳಿ ಮಾಡ್ಕೊತೀನಿ ಈಗ ಎರಡು ಉಳಿ ಇದನ್ನೆಲ್ಲ ಚೆನ್ನಾಗಿ ಎರಡು ಮಾಡಿ ಇಟ್ಕೊಂಡು ನಂತರ ಇದನ್ನು ನಾವು ತಿಡ್ಕೋಬೇಕು ನಾವು ಮನಿಯೊಳಗೆ ಬಿಸಿ ಬಿಸಿ ಮಾಡಿಕೊಟ್ರೆ ಮಕ್ಳಿಗೂ ಚಲೋ ದೊಡ್ಡವ್ರಗು ಚಲೋ ನಮ್ಮ ತಿನ್ನೋರ್ಗು ಟೇಸ್ಟ್ ಆತವ ಹೊರಗಿಂದ ತನ್ನ ತರೋದಕ್ಕಿಂತ ನಾವು ಅವನ್ನ ಒಂದು ಹತ್ತು ನಿಮಿಷ ಟೈಮ್ ಇಟ್ಕೊಂಡ್ರೆ ಮನಿಯೊಳಗನ್ನು ಮಾಡ್ಕೊಬೋದು ಈ ಥರ ಎಲ್ಲ ನಾವು ರೆಸಿಪಿಗಳನ್ನು ಮಾಡಿಕೊಂಡು ಬಿಸಿ ಬಿಸಿಯಾಗಿ ನಾವು ತಿನ್ಬೋದು ಮಕ್ಕಳಿಗೂ ತಿನ್ನಿಸ್ಬೋದು ಇದನ್ನು ನಾವೀಗ ಹಿಟ್ಟದು ಏನೂ ಹಚ್ಚೋ ಅವಶ್ಯಕತೆ ಇಲ್ಲ ಎಣ್ಣೆ ಹಾಕಿ ಹಿಟ್ಟು ನಾದಿ ಇಟ್ಟಿರ್ತದೆ ಅದು ಮೈದಾ ಹಿಟ್ಟ ಮೆತ್ತಗಾಗ್ತದೆ ಹಿಗ್ತದ ಅದಕ್ಕೆ ಹಿಂಗೆ ತಿಡ್ಕೋಬೇಕು ಅದನ್ನು ಹಿಟ್ಟದು ಹೆಣ್ಣು ಹಚ್ಚಲಾರದೆ ಹಂಗೆ ತಿಡ್ಕೋಬೇಕು ಬ ನಿಮ್ಗೆ ಭಾಳ ಹಿಟ್ಟ ಬೆಲ್ಲುಣ್ಗೀಗಿ ಮತ್ತು ಹೋಳ್ಗೆ ಮಣಿಗೆ ಅಂಟ್ಕೊಳಕತ್ತಿತ್ತಂದ್ರೆ ಸ್ವಲ್ಪ ಎಣ್ಣೆ ಹಚ್ಕೊರಿ ನಂತರ ಇದನ್ನು ನಾವು ಸೈಡ್ದಿಂದ ತೆಗೆದು ಚೌಕ ಆಕಾರದಾಗ ಮಾಡ್ಕೊಳ್ಳೋಣ ಅಂದರೆ ಸ್ಕ್ವೇರ್ ಮಾಡ್ಕೊಂಡು ಸ್ಕ್ವೇರ್ ಸ್ಕ್ವೇರ್ ಸಣ್ಣ ಸ್ಕ್ವೇರ್ ಮಾಡ್ಕೊಳ್ಳೋಣ ಹಿಟ್ಟು ಆಮ್ಯಾಗಿದ್ದಕ್ಕೆ ನಾವು ಮಾಡಿಟ್ಕೊಂಡಿದ್ದು ಸ್ಟಪ್ ಹಾಕೋದು ಸ್ಟಪ್ಪಿಂಗ್ ಹಾಕ್ಕೊಂಡು ಮಡ್ಚಿಕೊಳ್ಳೋದು ತೋರಿಸ್ತೀನಿ ಈ ಥರ ಸೈಡಿಂದೆಲ್ಲ ನಾವು ಮೊದಲ ಬಿಡೋನು ಇದೊಂದು ಸ್ಕ್ವೇರ್ ಆಯಿತು ಇದು ನಮ್ಗೆ ನಾವು ನಾವೀಗ ಮತ್ತೆ ಸಣ್ಣ ಸಣ್ಣ ಮಾಡ್ಕೊಳ್ಳೋನು ಇದೇ ಥರ ಚಾಕುದಿಂದ ಮಾಡ್ಕೊಬೋದು ಈ ಥರ ನಡು ಕಟ್ ಮಾಡಿ ನಾವು ಸ್ಕ್ವೇರ್ ಆಕಾರಕ್ಕೆ ಮೊದಲು ಮಾಡ್ಕೋಬೇಕಾಗ್ತದೆ ಮಾಡ್ಕೊಂಡ ನಂತರ ನಾವು ಇದರೊಳಗೆ ಸ್ಟಪ್ಪಿಂಗ್ ಹಾಕ್ಕೊಂಡು ಮಡಿಸ್ಬೇಕು ಅಲ್ಲಿವರೆಗೂ ನಾವು ಎಣ್ಣೆಗೆ ಗ್ಯಾಸಿನ ಮ್ಯಾಗ ಚೆಂದಂಗೆ ಎಣ್ಣೆ ಕಾಯಿಸ್ಕೊಬೇಕು ಸಣ್ಣ ಊರಿ ಮ್ಯಾಗ ಎಣ್ಣೆ ಕಾಯಿಸ್ಕೊಂಡು ಕಾಯಿಸ್ಕೋಬೇಕು ಮತ್ತು ಇದನ್ನು ಕರಿಲಿಕ್ಕೆ ಎಣ್ಣೆ ಚೆಂದಂಗೆ ಮೊದಲ ಕಾಯ್ತಿರ್ಬೇಕು ಇದೆಲ್ಲ ಸೈಡ್ದಿಂದ ತೆಗೆದ ನಂತರ ಮತ್ತು ನಾವು ಇದಕ್ಕೆ ಎಲ್ಲ ಇದಕ್ಕೆ ಹೆಂಗೆ ತುಂಬೋದಂತ ತೋರಿಸ್ತೀನಿ ಬರ್ರಿ ನಾವು ಮಾಡಿಟ್ಕೊಂಡಿದ್ದು ಏನು ಸ್ಟಪಿಂಗಿದು ಏನು ಬೌಲ್ಗಳು ಇರ್ತಾವಲ್ಲ ಅದು ಇದರೊಳಗೆ ಹಾಕಿ ನಾನು ನಾನೀಗ ತೋರಿಸ್ತೀನಿ ನಿಮ್ಗೆ ಇದನ್ನು ನಡುವೆ ಇಡಬೇಕು ಈ ಥರ ನಾಲ್ಕು ಸೈಡ ಮೊದಲ ಮಡ್ಸ್ಕೊಬೇಕು ಎರಡು ಮೂರು ಇದು ನಾಲ್ಕು ಆದ ನಂತರ ನಾಲ್ಕು ಮೂಲಿನೂ ಈ ಥರ ಒತ್ಕೊಳ್ತಾ ಹೋಗಬೇಕು ಅಂದರೆ ಚೌಕ ಆಕಾರದಾಗ ಚೆಂದ ಬರ್ತದೆ ಶೇಪ ಈ ಥರ ನೀವು ಬೇರೆ ಬೇರೆ ಆಕಾರದಾಗ ಬೇರೆ ಬೇರೆ ಸೇಬ್ದಾಗ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಒಳಗ ನೀವು ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರ ಮಕ್ಕಳು ಏನೂ ತಿನ್ನೋಂಗಿಲ್ಲ ಅನ್ನೋ ಅವಶ್ಯಕತೆನೇ ಬಿಳಂಗಿಲ್ಲ ಇಲ್ಲಿ ಈ ಥರ ನೀವು ಒಮ್ಮೆ ಮಾಡಿ ನೋಡ್ರಿ ಬಟಾಟಿ ಕುದಿಸಿ ಮಣ್ಣಿಯೊಳಗೆ ಇದ್ದಿದ್ವೇ ಎಲ್ಲ ಪದಾರ್ಥ ಹಾಕಿ ಇಲ್ಲಿ ಮಾಡೋದು ನಿಮ್ಗೆ ತೋರಿಸ್ತೀನಿ ಅಗದಿ ಸರಳ ವಿಧಾನದಾಗ ಮಾಡೀನಿ ಹಿಂಗೆ ನಾವು ತೊಗೊಂಡಿದ್ದು ಎಲ್ಲ ಈ ಥರ ಮೊದಲ ಮಾಡಿ ಇಟ್ಕೋಬೇಕು ಮತ್ತು ಎಣ್ಣೆನೂ ಕಾಯಲಿಕ್ಕೆ ಇಟ್ಟಿರಬೇಕು ಈಗಿದೆಲ್ಲ ಈ ಥರ ನಾನು ಮಾಡ್ಕೊಂಡಿ ನೋಡ್ರಿ ನಿಮ್ಗೆ ಇನ್ನೂ ಒಂದು ಮಾಡಿ ತೋರಿಸ್ತೀನಿ ನಾನು ಈ ಥರ ನಡುವ ಮಾಡ್ಕೊಂಡಿದ್ದು ಉಳ್ಳಿ ಇಟ್ಕೊಂಡು ನಾಲ್ಕು ಕಡೆ ಮೊದಲ ಈ ಥರ ನಾವು ಜೋಡಿಸ್ಕೋಬೇಕು ನಂತರ ನಂತರ ಸೈಡಿಗೆ ಈ ಥರ ನಾವು ಒತ್ಕೊತಾ ಹೋಗಬೇಕು ಆಯ್ತಲ್ಲ ನಮ್ಮದು ಸಮೋಸ ರೆಡಿ ಆಯಿತು ಡಿಫ್ರೆಂಟ್ ಟೈಪ್ ಸಮೋಸ ಈ ಥರ ಮಕ್ಕಳಿಗೆ ಸಣ್ಣ ಸಣ್ಣ ಸಮೋಸ ಮಾಡಿಕೊಡ್ರಿ ತುತ್ತಿಗೆ ಒಂದೊಂದಂಥ ತಿಂದ ಖಾಲಿ ಮಾಡ್ತಾರೆ ನಿಮಗೂ ಖುಷಿ ಆಗ್ತದೆ ಮಾಡಿದವ್ರಿಗೂ ಮಕ್ಕಳು ತಿಂದ್ರಪ್ಪ ಅಂಥೇಳಿ ಈಗ ಎಣ್ಣೆನೂ ಕಾಯ್ದದ ಎಣ್ಣೆ ಚಲೋ ತಂಗೆ ಎಣ್ಣೆ ಕಾಯ್ದಿರಬೇಕು ಎಣ್ಣೆ ಕಾಯ್ದ ನಂತರ ಇವು ಇದ್ರೊಳಗೆ ಬಿಡಬೇಕು ಆಮ್ಯಾಗ ಸ್ವಲ್ಪ ಸಣ್ಣ ಉರಿಯೊಳಗೆ ಚಂದಂಗೆ ನಾವು ಇದನ್ನು ಕರ್ಕೋಬೇಕು ಸ್ವಲ್ಪ ಭಾಳೋತನ ಹಿಡಿತದ ನೀವು ಜಲ್ದಿ ಜಲ್ದಿ ತೆಗೆದ್ರಂದ್ರಪ್ಪ ಕಣಕ ಹಸಿ ಉಳಿತದ ಚಲೋ ಆಗಂಗಿಲ್ಲ ಅದಕ್ಕೆ ಸಣ್ಣ ಉರಿ ಮ್ಯಾಗ ಸ್ವಲ್ಪ ಭಾಳೋತನ ನಾವು ಇದನ್ನು ಕರೆದ ತಕ್ಕೋಬೇಕು ಇದನ್ನು ನೀವು ಚಟ್ನಿ ಅದು ಏನೂ ಅವಶ್ಯಕತೆ ಇಲ್ಲ ಹಂಗೆ ತಿನ್ಬೋದು ಚಾ ಚಾ ಜೊತೆ ಸಂಜೆ ಮುಂದೆ ಚಹಾ ಮಾಡಿರ್ತಾರಲ್ಲ ಸಾಯಂಕಾಲನ ಟೀ ಜೊತೆ ತಿನ್ಬೋದು ಇಲ್ಲಪ್ಪ ಅಂದ್ರೆ ಟೊಮೆಟೊ ಸಾಸ್ ಜೊತೆ ಕೆಚಪ್ ಜೊತೆ ನೀವು ಹಚ್ಕೊಂಡು ತಿಂದರೂ ನಡಿತದ ಗ್ರೀನ್ ಚಟ್ನಿ ಒಬ್ಬೊಬ್ಬರು ಮಾಡಿ ಮನಿಯೊಳಗೆ ಇಟ್ಟಿರ್ತೀರಿ ಅದು ಗ್ರೀನ್ ಚಟ್ನಿ ಹಚ್ಕೊಂಡ್ರು ನಡಿತದ ಇಲ್ಲ ಚಟ್ನಿ ಬೇಕಪ್ಪ ಅಂತಂದ್ರೆ ಸ್ವಲ್ಪ ಗ್ರೀನ್ ಚಟ್ನಿ ಮಾಡಿಕೊಂಡ್ರೂ ನಡೀತದೆ ಆದರೆ ಇವು ಮಾತ್ರ ಒಂದು ಹತ್ತು ಒಳಗೆ ಸಮೋಸ ರೆಡಿ ಆಗ್ತಾವು ಬಟಾಟಿ ಕುದಿಸಿದ ನಂತರ ಹತ್ತು ನಿಮಿಷ ಟೈಮ್ ಬೇಕು ಹತ್ತು ನಿಮಿಷದೊಳಗೆ ಆಗ್ತದೆ ನಾವು ಬಟಾಟಿನೂ ಗ್ಯಾಸ್ ಇದು ಕುಕ್ಕರ್ನಾಗ ಕಟ್ ಮಾಡಿ ಇಟ್ಟೇವಂದ್ರೆ ಬಟಾಟಿನೂ ಐದು ನಿಮಿಷ ಒಳಗೆ ಬಟಾಟಿ ಕುದಿತಾವು ಅದಕ್ಕೆ ಎಲ್ಲ ಸೇರಿನೆ ನಾವು ಹತ್ತು ಒಳಗೆ ಈ ಥರ ಅಗ್ದಿ ರುಚಿ ರುಚಿಯಾದ ಸಮೋಸ ಮಾಡ್ಕೋಬಹುದು ಬಿಸಿ ಬಿಸಿ ಸಮೋಸ ನಾವು ಮಾಡಿಕೊಂಡು ತಿನ್ಬೋದು ಮಕ್ಕಳಿಗೆ ತಿನ್ನಿಸ್ಬೋದು ಈ ಥರ ಮಾಡಿ ತಿಂದೆ ನೋಡ್ರಿ ಹೆಂಗೆ ಅನಿಸ್ತದಂತ ಹೇಳ್ರಿ ನಮ್ಮ ಇಡಿಯೋ ಹೆಂಗೆ ಬರ್ಲಿಕ್ಕೆ ತಾವ ಅಂತ ಹೇಳ್ರಿ ಮತ್ತು ನಿಮ್ಗೆ ಇನ್ನೂ ಬೇರೆ ಥರ ಯಾವ ವೆರೈಟೀಸ ಮಾಡಿ ತೋರಿಸೋದಿದ್ರೆ ಅದನ್ನು ತೋರಿಸಂತ ಹೇಳ್ತೀರಿ ಹೇಳಿರಿ ನಾವು ಮಾಡಲಿಕ್ಕೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ಥರ ನಾನು ಎಲ್ಲನೂ ಸಮೋಸ ಎಣ್ಣೆಯೊಳಗೆ ಕರೆದ ತಕ್ಕೋತೀನಿ ನೋಡಿದ್ರೆಲ್ಲ ನಮ್ಮ ಸಮೋಸ ಕರೆದು ತಿನ್ನಲಿಕ್ಕೆ ರೆಡಿ ಅದು ಈ ಥರ ನೀವು ಸಲ ಮರೀದೆ ಮಾಡಿ ನೋಡ್ರಿ ಒಂದು ಹತ್ತು ನಿಮಿಷ ಟೈಮ್ ಇಟ್ಕೊಂಡು ಹೆಂಗೆ ಅನಿಸ್ತದಂತ ಹೇಳ್ರಿ ತಿನ್ನಲಿಕ್ಕೆ ಯಾವ ರೀತಿ ಆಗ್ಯಾವಂತ ಹೇಳ್ರಿ ಭಾರಿ ಟೇಸ್ಟ್ ಆಗ್ಯಾವ ಆಗ್ಯಾವ ಈ ಸಮೋಸ ನಾನು ಮಾಡಿ ಟೇಸ್ಟ್ ಮಾಡಿ ನಿಮ್ಗೆ ಹೇಳಲಿಕ್ಕತ್ತೀನಿ ಈಗೆಲ್ಲ ಸಮೋಸ ಮಾಡಿ ತಗೊಂಡಿದ್ದಾಯ್ತು ನಾವು ಪ್ಲೇಟಿಗೆ ಸರ್ವ್ ಮಾಡಲಿಕ್ಕೆ ಮಾಡ್ಲಿಕ್ಕೆ ನೋಡ್ರಿ ಈ ಥರ ಸರ್ವ್ ಮಾಡ್ರಿ ನೀವು ಜೊತೆಗೆ ಟೊಮೆಟೊ ಸ್ವಾಸ ಟೀ ಏನಿದ್ರೂ ನಡೀತದೆ ಈ ಥರ ನೀವು ಒಮ್ಮೆ ಮಾಡಿ ನೋಡ್ರಿ ಇಲ್ಲಿ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಷ್ಟೇ ಟೇಸ್ಟನ್ನು ಆಗ್ಯಾವ ಈ ವಿಡಿಯೋ ನಿಮ್ಗೆ ಚಲೋ ಅನಿಸಿದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಧನ್ಯವಾದಗಳು